ಜನೌಷಧಿ <issions> ಕೇಂದ್ರಗಳು ಆಸ್ಪತ್ರೆ ಆವರಣದಲ್ಲಿ ಇರೋದಲ್ಲ ಅದು ಮಾರುಕಟ್ಟೆ ಆವರಣದಲ್ಲಿ ಇರಬೇಕು ಕೇಂದ್ರ ಸರ್ಕಾರದ ಜನಪ್ರಿಯ ಜನೌಷಧಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಅಸೂಯೆ ಈ ತರ ಬಡವರ ಹೊಟ್ಟೆ ಮೇಲೆ ಹೊಡೆದ್ರೆ ಹೇಗೆ ಸ್ವಾಮಿ ಔಷಧಿಗಳು ಸಿಗದೆ ಇದ್ರೆ ಸರ್ಕಾರವೇ ಅದನ್ನು ಒದಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊಸ ಜನೌಷಧಿ ಕೇಂದ್ರಗಳನ್ನ ತೆರೆಯೋದಿಕ್ಕೆ ಅವಕಾಶ ಕೊಡದೇ ಇರೋ ಈ ರಾಜ್ಯ ಸರ್ಕಾರದ ಕ್ರಮ ನಿಜಕ್ಕೂ ಹಾನಿಕಾರಕ ಬಡವರಿಗೆ ಸಹಾಯವಾಗುವ ಜನೌಷಧಿ ಮೇಲೆ ಕಣ್ಣು ಹಾಕಿದ್ರಲ್ಲ ನಿಜಕ್ಕೂ ನಿಮಗೆ ನಾಚಿಕೆ ಆಗಬೇಕು ನಮಸ್ಕಾರ ಹೊಸದಿಗಂತ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ನೋಡಿ ಆದಲ್ಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿಗೆ ಹೋಗೋಣ ಕೇಂದ್ರ ಸರ್ಕಾರದ ಬಹು ಯಶಸ್ವಿ ಯೋಜನೆ ಅಂತಲೇ ಹೇಳಬೇಕು ಜನೌಷಧಿ ಕೇಂದ್ರಗಳು ಇದನ್ನು ವೈದ್ಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳ ಬಳಿ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಬಿಡೋದಿಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಒಳಿತು ಕೆಡುಕು ನೋಡೋಣ ಬನ್ನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಮಾಡ್ತಾ ಇಲ್ಲ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗಳ ಬಳಿ ಜನೌಷಧಿಗಳನ್ನು ತೆರೆಯೋದ್ರಿಂದ ವೈದ್ಯರು ಹೊರಗಡೆ ಸಿಗೋ ಔಷಧಿಗಳನ್ನು ಬರ್ಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಔಷಧಿ ಕೇಂದ್ರ ಒಳ್ಳೆಯ ಸ್ಕೀಮ್ ಇರ್ಬೋದು ಬಟ್ ನಾಟ್ ಟು ಬಿ ಇನ್ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಯಾಕೆ ಕೊಡ್ತಾ ಇದ್ದೀರಿ ನೀವು ಇದು ಅದು ಮಾರ್ಕೆಟಲ್ಲಿ ಮಾಡಿ ಬೇರೆಯವರ ಬೇರೆ ಮೆಡಿಕಲ್ ಸ್ಟೋರ್ಗೆ ಕಮ್ಮಿ ದರದಲ್ಲಿ ಕೊಡ್ತಾ ಇರೋದ್ರಿಂದ ಇಟ್ ಶುಡ್ ಬಿ ಇನ್ ದ ಮಾರ್ಕೆಟ್ ಪ್ಲೇಸ್ ನಾಟ್ ಇನ್ ದ ಹಾಸ್ಪಿಟಲ್ ಹಾಸ್ಪಿಟಲ್ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಅಲ್ಲಿ ಯಾಕೆ ಮಾರಾಟ ಮಾಡಬೇಕು ಅನ್ನೋದು ನನ್ನ ತರ್ಕ ಇದು ವೈದ್ಯರು ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಹೊರಗಡೆ ಸಿಗೋ ಔಷಧಿಗಳನ್ನು ಸೂಚಿಸಬಾರ್ದು ಅಕಸ್ಮಾತ್ ಔಷಧಿಗಳು ಸಿಗದೇ ಇದ್ದರೆ ಸರ್ಕಾರವೇ ಅದನ್ನು ಒದಗಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರಗಡೆಯ ಔಷಧವನ್ನು ಬರೆಯೋ ರೂಢಿ ಒಳ್ಳೇದಲ್ಲ ಆದ್ದರಿಂದ ನಾವು ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರಗಳನ್ನು ಇಲ್ಲಿ ತೆರೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನೌಷಧಿ ಕೇಂದ್ರಗಳು ಆಸ್ಪತ್ರೆ ಆವರಣದಲ್ಲಿ ಇರೋದಲ್ಲ ಅದು ಮಾರುಕಟ್ಟೆ ಆವರಣದಲ್ಲಿರಬೇಕು ಹಾಗಾಗಿ ನಾವು ಇಲ್ಲಿ ಅದನ್ನು ತೆರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತಲೂ ಹೇಳ್ತಿದ್ದಾರೆ ಅನ್ನ ಅಕ್ಷರ ಆರೋಗ್ಯದ ವಿಷಯದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಇಳಿದಿರೋ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಡೆ ನಿಜಕ್ಕೂ ಇದು ಜನವಿರೋಧಿಯೇ ಖಾಸಗಿ ಅವರ ಪ್ರಭಾವಕ್ಕೆ ಮಣಿದು ಬಡವರಿಗೆ ದ್ರೋಹ ಮಾಡೋಕ್ಕೆ ಹೊರಟಿರೋ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ತಪ್ಪು ಮಾಡ್ತಿದೆ ಕೇಂದ್ರ ಸರ್ಕಾರದ ಜನಪ್ರಿಯ ಜನೌಷಧಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಅಸೂಯೆ ನೆಗಡಿ ಬಂದರೆ ಮೂಗನ್ನೇ ಕತ್ತರ್ಸೋಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಹೆಚ್ಚಿ ಡಾಕ್ಟರ್ಗಳ ಮೇಲೆ ಕ್ರಮ ಕೈಗೊಳ್ಳಿ ಅದು ಬಿಟ್ಟು ಈ ಥರ ಬಡವರ ಹೊಟ್ಟೆ ಮೇಲೆ ಹೊಡೆದ್ರೆ ಹೇಗೆ ಸ್ವಾಮಿ ಮಧ್ಯಮ ವರ್ಗದವರು ಬಡವರಿಗೆ ಸಹಾಯವಾಗೋ ಜನೌಷಧಿ ಮೇಲೆ ಕಣ್ಣು ಹಾಕಿದಿರಲ್ಲ ನಿಜಕ್ಕೂ ನಿಮಗೆ ನಾಚಿಕೆ ಆಗಬೇಕು ದುಬಾರಿ ಔಷಧಗಳು ಬಡ ಜನರ ಆರೋಗ್ಯದ ಹಕ್ಕನ್ನು ಕಸಿಬಾರದು ನೀವು ಈ ರೀತಿ ಮಾಡಿದ್ರೆ ಅದು ದ್ರೋಹ ಆಗತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊಸ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಡದಿರೋ ಈ ರಾಜ್ಯ ಸರ್ಕಾರದ ಕ್ರಮ ನಿಜಕ್ಕೂ ಹಾನಿಕಾರಕ ಮತ್ತು ಬಡ ವಿರೋಧಿ ಕ್ರಮ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ